ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಅಂಗವಾಗಿ ಶ್ರೀನಿವಾಸಪುರ ಪಟ್ಟಣದ ಮಾರುತಿ ಸಭಾಭವನದಲ್ಲಿ ರೋಟರಿ ಸಂಸ್ಥೆ ವೆಂಕಟೇಶ್ವರ ಗ್ರಾಮೀಣಾಭಿವೃದ್ಧಿ ಆರೋಗ್ಯ ಸಂಸ್ಥೆ ಹಾಗೂ ಆಮ್ ಆದ್ಮಿ ಪಕ್ಷದ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಶಿಕ್ಷಕರು ಹಾಗೂ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಮುಖ್ಯಮಂತ್ರಿ ಚಂದ್ರು ಮಾತನಾಡಿ, ನಮ್ಮ ರಾಜ್ಯದಲ್ಲಿರುವ ಎಲ್ಲ ಪಕ್ಷಗಳಲ್ಲಿಯೂ ಕುಟುಂಬ ರಾಜಕಾರಣವೇ ಇದೆ. ನಮ್ಮ ಪಕ್ಷ ಸಿದ್ಧಾಂತಗಳು ಬಹಳ ಕಟ್ಟುನಿಟ್ಟಾಗಿವೆ. ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡುತ್ತಿರುವ ನಮ್ಮ ಪಕ್ಷ ಆಡಳಿತದಲ್ಲಿರುವ ದೆಹಲಿಯಲ್ಲಿ ಸರ್ಕಾರಿ ಶಾಲೆಗಳು ಯಾವುದೇ ಖಾಸಗಿ ಶಾಲೆಗಳಿಗೂ ಕಮ್ಮಿ ಇಲ್ಲ. ದಯವಿಟ್ಟು ನಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತರಲು ಸಹಕರಿಸಿ ಎಂದು ಮನವಿ ಮಾಡಿದರು. ಹೋಗಬೇಕಾದ್ರೆ ಮತದಾನದ ಪರಿವರ್ತನೆ ಆಗಬೇಕಲ್ವ? ಎಲ್ಲಿನೂ ಜವಾಬ್ದಾರಿ ಇರಲು, ನಾವು ಮತ ಮಾಡ್ತಕ್ಕಂಥ ವ್ಯಕ್ತಿ ಯಾರನ್ನು ಆಯ್ಕೆ ಮಾಡ್ತೀವೋ ಆ ವ್ಯಕ್ತಿಯನ್ನ ಯೋಗ್ಯರಾದವನ್ನು ಆಯ್ಕೆ ಮಾಡದಿರುವ ತಪ್ಪಿನಿಂದ ಸ್ಥಿತಿ ಯಾಕೆ ನಿರ್ಮಾಣ ಆಗಿದೆ? ಅದಕ್ಕೆ ನಾವು ನೀವು ಎಲ್ಲರೂ ಎಚ್ಚೆತ್ಕೊಂಡು ಅದು ಬೇಕಾಗಿಲ್ಲ. ಪರ್ಯಾಯ ಮತದಾನ, ಜನತಾ ನ್ಯಾಯಾಲಯ, ಸಾಮಾನ್ಯ ಜನರ ಪಕ್ಷ, ಆಮ್ ಆದ್ಮಿ ಪಕ್ಷ, ಅರವಿಂದ್ ಕೇಜ್ರಿವಾಲ್ ಅವರ ಪಕ್ಷ ಪರಕೆಯಿಂದ ಗುಡಿಸಬಹುದು, ಅಕಸ್ಮಾತ್ ಬಹಳ ಸಿಟ್ಟು ಬಂದರೆ ಪರಚಬಹುದು. ಈ ಎರಡೂ ಕೆಲಸವನ್ನು ಮಾಡಬೇಕಾಗಿರೋದ್ರಿಂದ ಇವತ್ತು ನಾವು ಈ ಗಟ್ಟಿಯಾಗಿ ನಿಲ್ಲಬೇಕಾಗಿದೆ. ನಂದೀಶ್, ಇ ನ್ಯೂಸ್ ಟಿವಿ, ಶ್ರೀನಿವಾಸಪುರ.